ಇಲ್ಲ ಇಲ್ಲ ಲಾಕ್ಡೌನ್ ಏನು ಬಗ್ಗೆ ಏನು ಚರ್ಚೆ ಆಗಿಲ್ಲ. ಆದರೆ ಕೊರೋನಾವನ್ನು ನಿಯಂತ್ರಣ ಮಾಡೋ ಸಲುವಾಗಿ ವಿಶೇಷವಾಗಿ ಮಹಾರಾಷ್ಟ್ರ ಮತ್ತು ಕೇರಳ ಪಕ್ಕದ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದ ಅದನ್ನು ನಿಯಂತ್ರಣ ಮಾಡಬೇಕನ್ನುವಂಥದ್ದು ಏನು ನಮ್ಮ ಪರಿಣಿತರ ಒಂದು ಸಮಿತಿ ಶಿಫಾರಸು ಮಾಡಿದೆ. ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಆದಷ್ಟು ಬೇಗನೆ ಅದಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳೋ ಸಲುವಾಗಿ ಮುಖ್ಯಮಂತ್ರಿಗಳಿಂದ ನಿರ್ದೇಶನ ಪಡೆದು ಮಾಡ್ತೀವಿ. ಉಪಚುನಾವಣೆ ಏನಾಗಬಹುದು ಅಂತ? ಉಪಚುನಾವಣೆಯಲ್ಲಿ ಎರಡು ವಿಧಾನಸಭಾ ಒಂದು ಲೋಕಸಭಾ ಚುನಾವಣೆ ಮೂರರಲ್ಲೂ ಖಂಡಿತ ಬಿಜೆಪಿ ಅತಿ ಹೆಚ್ಚಿನ ಮತಗಳಿಂದ ದಾಖಲೆ ಮತಗಳಿಂದ ಜಯಬೇರೆ. ಸರ್, ಉಳಿದ ರಾಜ್ಯಗಳಲ್ಲಿ ಶಾಲಾ ಕಾಲೇಜುಗಳು ರಜೆ ಘೋಷಣೆ ಮಾಡಲಾಗಿದೆ ಸರ್ ಕೊರೋನಾ? ಅಲ್ಲಿಯ ಪರಿಸ್ಥಿತಿ ಅನುಗುಣವಾಗಿ ಅವರು ಮಾಡಿದ್ದಾರೆ. ಇಲ್ಲಿನ ಪರಿಸ್ಥಿತಿನ ಅವಲೋಕಿಸ್ತಾ ಇದ್ದೇವೆ ಮತ್ತು ಪರಿಣಿತರ ಸಮಿತಿ ನಿರಂತರವಾಗಿ ಅದರ ಮೇಲೆ ಆಗ್ತಾ ಇದೆ ಮತ್ತು ಹೆಲ್ತ್ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಕೊಟ್ಟುಕೊಂಡು ಇದರ ಬಗ್ಗೆ ಏನು ಬೆಳವಣಿಗೆ ಆಗ್ತದೆ ಅದರ ಆಧಾರದ ಮೇಲೆ ನಿರ್ಣಯ. ಎಸ್ ಐ ಟಿ ಏನಂತಂದರೆ ಈ ರಾಜ್ಯ ಅಂದರೆ ಹೋಮ್ ಮಿನಿಸ್ಟರ್ ಮತ್ತು ಸಿ ಎಂ ಕೈ ಕೆಳಗಡೆ ಕೆಲಸ ಮಾಡ್ತದೆ. ಇದನ್ನು ರಮೇಶ್ ಜಾರಕಿಹೊಳಿ ಕೇಸನ್ನು ಸಿ ಬಿ ಐ ಕೊಡ್ಬೇಕಂತೇಳಿ ಯತ್ನ ಹೇಳ್ತಾರೆ. ಯಾರು ಬೇಕಾದರೂ ಸಿಗುತ್ತೆ. ಒಂದು ನಿಮಿಷ 2016ರಲ್ಲಿ ಇದೇ ರೀತಿಯ ಒಬ್ಬ ಸಚಿವರದ್ದು ಒಂದು ಸಿ ಡಿ ಪ್ರಕರಣ ಆಗಿತ್ತು. ಆವಾಗ ಸಿ ಐ ಡಿ ತನಿಖೆ ಮಾಡಿತು. ಅವಾಗ ಯಾರ ಕೈಯಲ್ಲಿತ್ತು? ರಾಜ್ಯ ಸರ್ಕಾರದ ಕೈಯಲ್ಲಿತ್ತು. ಇತ್ತು ಯಾವಾಗಲೂ ಕೂಡ ಪೊಲೀಸರು ಕಾನೂನು ಪ್ರಕಾರ ತನಿಖೆಯನ್ನಾಗಲಿ ವಿಚಾರಣೆಯನ್ನಾಗಲಿ ಮಾಡ್ತಾರೆ. ನಾವು ಸರ್ವ ಸ್ವತಂತ್ರವನ್ನು ಕೊಟ್ಟಿದ್ದೇವೆ ಎಸ್ ಐ ಟಿಗೆ. ಹೀಗಾಗಿ ಬೇರೆ ಯಾವ ಕ್ರಮಗಳ ಬೇರೆ ಎಲ್ಲರ ತನಿಖೆ ಕೊಡುವಂಥದ್ದೇನಿಲ್ಲ. ಇದನ್ನೇ ನಿಷ್ಪಕ್ಷಪಾತವಾಗಿ ನಿಷ್ಠೂರವಾಗಿ ನ್ಯಾಯಸಮ್ಮತವಾಗಿ ಮಾಡ್ತಾರೆ.